ಸಿರಿಮನೆಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ನನ್ನನ್ನು ನಾರ್ಮಲ್ ಡೈರಿ ಬ್ಲಾಗ್ಗಳು ನೋಡ್ತಾನೆ ಇರ್ತೀರಾ. ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲೇ ಗೊತ್ತಾಗೋಗಿರುತ್ತೆ, ಜೊತೆಗೆ ಕೆಳಗಡೆ ನಾನು ಏನ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಫಸ್ಟೇ ನಿಮಗೆ ಗೊತ್ತಾಗೋಗಿರೋದ್ರಿಂದ ಅಷ್ಟೊಂದು ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಿ ನಿಮ್ಮ ಒಂದು ಸ್ಯಾರಿ ಕಲೆಕ್ಷನ್ಸ್ಗಳನ್ನ ತೋರಿಸಿ ಅಂತ ಹೇಳಿ. ನಾನೇನಪ್ಪ ಹೇಳ್ತೀನಿ ಅಂದರೆ, ನನ್ನ ಹತ್ರ ತುಂಬ ವೆರೈಟಿ ಸೀರೆಗಳಿದೆ, ಆಗಿದೆ ಹೀಗೆ ಆ ಥರದ್ದೆಲ್ಲ ಏನೂ ಇಲ್ಲ. ಯಾಕಂದರೆ ಅಮ್ಮನ ಹತ್ರನೂ ತುಂಬ ಸೀರೆ ಇರೋದ್ರಿಂದ ನಾನೇನು ಮಾಡ್ತೀನಿ, ನನ್ನ ಹತ್ರ ಇರೋ ಬ್ಲೌಸ್ಗಳಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅನ್ನೋ ಥರ ಅಮ್ಮನ ಸೀರೆನ ಹಾಕೊಂಡು ಹೋಗುವಂಥದ್ದು. ಬಟ್ ತುಂಬ ಕೇಳ್ತಾ ಇದ್ರಿ, ಒಂದು ಸರಿ ತೋರಿಸಿ ಹೇಗಿದೆ ನಿಮ್ಮ ಹತ್ರ ಸೀರೆಗಳು ಅಂತ. ನನ್ನ ಹತ್ರ ಸಿಲ್ಕ್ ಸ್ಯಾರೀಸು, ಜೊತೆಗೆ ಕೆಲವೊಂದು ಎಂಬ್ರಾಯ್ಡ್ರಿಂಗ್ ಸ್ಯಾರೀಸು, ಆ ಥರ ವರ್ಕ್ ಸೀರೆ ಅಂತ ಹೇಳ್ತಾರಲ್ಲ ಆ ಥರದ್ದು, ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಪೂಜೆಗಳಿಗೆ ಉಟ್ಕೊಂಡು ಹೋಗೋ ಥರ ಈ ಥರ ಸೀರೆಗಳಿರೋವಂಥದ್ದು. ಆದರೆ ಎಲ್ಲ ಥರದ್ದು ಸೀರೆಗಳು ಕೆಲವೊಂದು ವೆರೈಟೀಸ್ ಇಟ್ಕೊಂಡಿದ್ದೀನಿ. ಬಟ್ ಇವತ್ತಿನವರೆಗೂ ನನ್ನ ಹತ್ರ ಇದು ಒಂದೇ ಒಂದು ಸೀರೆ ಇಲ್ಲ ಅನ್ನೋದು ಒಂದಿದೆ. ಅದು ಯಾವುದಪ್ಪ ಅಂದರೆ ಮೈಸೂರು ಸಿಲ್ಕ್. ಇಷ್ಟು ವರ್ಷ ಆದರೂ ಇವತ್ತಿಗೂ ಆ ಒಂದು ಮೈಸೂರು ಸಿಲ್ಕ್ನ ತೊಗೋಬೇಕು ಅಂತ ನನಗೆ ಅನಿಸೇ ಇಲ್ಲ, ತೊಗೊಂಡು ಇಲ್ಲ. ನೋಡೋಣ ಯಾವಾಗ ಕಾಲ ಕೂಡ ಬರುತ್ತೆ ನನಗೆ ಆ ಸೀರೆ ತೊಗೊಳೋದಕ್ಕೆ ಅಂತ ಹೇಳಿ. ಎಷ್ಟು ಸರಿ ಅನ್ಕೊಳ್ತೀನಿ ಸೀರೆ ತೊಗೊಳೋಣ ಅಂತ ಹೋದಾಗೆಲ್ಲ, ಇಲ್ಲ ಈ ಸರಿ ಖಂಡಿತ ಮೈಸೂರು ಸಿಲ್ಕ್ ಸೀರೆನ ತರಲೇಬೇಕು ಅಂತ ಹೋಗ್ತೀನಿ. ಬಟ್ ಅದ್ರ ಬದಲು ಬೇರೆ ಬಾರ್ಡರ್ ಹೆವಿಯಾಗಿ ಚೆನ್ನಾಗಿ ಕಾಣಿಸೋವಂಥ ರೇಷ್ಮೆ ಸೀರೆನ ನಾರ್ಮಲ್ ಬಾರ್ಡರ್ ಸ್ಯಾರೀಸ್ಗಳನ್ನ ತೊಗೊಂಬರೋವಂಥದ್ದು. ಹಾಗೆ ತುಂಬ ಜನನೂ ಕೂಡ ತೋರಿಸಿ ಮೇಡಮ್ ಯಾಕೆ ತೋರಿಸಲ್ಲ ಅಂತ. ನಂಗಂದ್ರೆ ಅಷ್ಟೊಂದು ವೆರೈಟಿ ಅನ್ನೋ ಥರ ನಿಮಗೆ ತೋರಿಸಿ ಹೀಗಿದೆ ಹಾಗಿದೆ ಅಂತ ಹೇಳೋ ಅಂಥದ್ದೆಲ್ಲ ಅಷ್ಟು ವೆರೈಟೀಸ್ ಇಲ್ಲ. ಆಮೇಲೆ ನೀವೆಲ್ಲ ಬ್ಲಾಗ್ನ ನೋಡ್ಬಿಟ್ಟು ಅನ್ಕೋಬೋದು ಏನು ಸುಷ್ಮ ಇದನ್ನು ತೋರಿಸಿದ್ರು ಆಗ್ತಿತ್ತು ಅಂತ ನೀವು ಅನ್ನೋದಕ್ಕೂ ಮೊದಲೇ ನಾನು ಮೊದಲೇ ಹೇಳ್ಬಿಡ್ತಾ ಇದ್ದೀನಿ. ಬಟ್ ಕೇಳ್ತಾನೆ ಇರೋದ್ರಿಂದ ಏನಿದೆ ಅದನ್ನು ತೋರಿಸೋಣ. ಜೊತೆಗೆ ಈ ಸೀರೆಗಳನ್ನ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ, ಇದೆಲ್ಲ ನನ್ನ ನೆನಪಿನ ಸೀರೆಗಳು ಅಂತ ಹೇಳ್ಬೋದು. ಇವೆಲ್ಲನೂ ನಾನು ಕೆಲವೊಂದನ್ನು ಪರ್ಟಿಕ್ಯುಲರ್ ಆಗಿ ಪೂಜೆಗೆ ಜೊತೆಗೆ ಇಂದಿಂಥದಕ್ಕೆ ಬೇಕು ಅಂತ ಹೇಳಿ ತೊಗೊಂಡಿರೋವಂಥದ್ದು. ಮತ್ತು ನನ್ನ ಮದುವೆಯ ಸೀರೆಗಳಿದ್ದಾವೆ, ಅದೇ ಮೇನ್ ನನಗೆ ಇರೋವಂಥದ್ದು. ಯಾವ್ಯಾವ ತೊಗೊಂಡಿದ್ದೀನಿ, ಹೇಗಿದೆ ನನ್ನ ಮದುವೆ ಸೀರೆ ಆಗ್ಬೋದು ಅಥವಾ ನನ್ನ ಮಗಳ ನಾಮಕರಣದಿರ್ಬೋದು, ಜೊತೆಗೆ ನನ್ನ ಒಂದು ಅಮ್ಮ ಅಂದರೆ ನಮ್ಮನೆ ಈ ಮನೆ ಗೃಹಪ್ರವೇಶದಿರ್ಬೋದು, ಅಮ್ಮ ಮನೆ ಗೃಹಪ್ರವೇಶಕ್ಕೆ ಅಂತ ತೊಗೊಂಡಿರೋ ಸೀರೆ ಇರ್ಬೋದು, ಈ ಥರ ಸಣ್ಣ ಪುಟ್ಟ ನೆನಪಿನ ಸೀರೆಗಳಿದ್ದಾವೆ. ಅದನ್ನು ನಾನಿವತ್ತು ಈ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಈ ವ್ಲಾಗ್ ಯಾರು ಕೇಳ್ತಾ ಇದ್ರಿ ಅವರಿಗೋಸ್ಕರ ಅಂತಂದರೆ, ಆಲ್ಮೋಸ್ಟ್ ಒಂದು ಎರಡು ಮೂರು ಸೀರೆಗಳನ್ನೆಲ್ಲ ನೋಡ್ಬಿಟ್ಟಿದ್ದೀರಾ, ನಾನು ಕುಚ್ಚ ಹಾಕಿದಾಗೆಲ್ಲನೂ ಕೂಡ ತೋರಿಸಿದ್ದೀನಿ. ಬಟ್ ಆದರೂ ಇವತ್ತು ಸ್ಯಾರಿ ಕಲೆಕ್ಷನ್ ಮಾಡ್ತಾ ಇರೋದ್ರಿಂದ ನನ್ನ ಹತ್ರ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ಬಿಡ್ತೀನಿ. ಜೊತೆಗೆ ರೇಟ್ಗಳು ಅಷ್ಟಾಗಿ ನೆನಪಿಲ್ಲ ಫ್ರೆಂಡ್ಸ್, ಯಾಕಂದರೆ ರೀಸೆಂಟಾಗಿ ತೊಗೊಂಡಿರೋವಂಥ ಯಾವ ರೇಷ್ಮೆ ಸೀರೆ ಇಲ್ಲ. ಯಾವುದಿದೆ ಅದನ್ನು ನೆನಪಿರೋವಂಥದ್ದನ್ನು ರೇಟ್ ಹೇಳ್ತೀನಿ ಅಷ್ಟೇ, ಅಷ್ಟಾಗಿ ನೆನಪಿರೋಂಥ ಹೇಳ್ತೀನಿ, ಗೊತ್ತಿಲ್ಲ ಕೆಲವೊಂದು ಅಷ್ಟೇ. ಇದು ಬಂದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಇದು ಯಾವ ಸೀರೆ ಅಂತ ಹೇಳಿ. ಈಗ ಇದು ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಂತಹ ಸೀರೆ. ಕೆಳಗಡೆ ಬಂದು ದೊಡ್ಡ ಬಾರ್ಡರ್ ಇದೆ, ಜೊತೆಗೆ ಇದೊಂಥರ ಕಲರ್ ಸ್ಕೈ ಬ್ಲೂ ಟೈಪ್ ಥರ ಕಾಣಿಸುತ್ತೆ, ಟೂ ಕಲರ್ ಮಿಕ್ಸಿಗು. ಮೇಲ್ಗಡೆ ಅಂದರೆ ಕೆಳಗಡೆ ಬಾರ್ಡರ್ ದೊಡ್ಡದಾಗಿ ಬಂದಿದೆ, ಹಾಗೆ ಮೇಲೆ ಬಾರ್ಡ್ರು ಸ್ವಲ್ಪ ಚಿಕ್ಕದಾಗಿದೆ, ಚೆನ್ನಾಗಿದೆ. ಪಲ್ಲೂ ಅಷ್ಟೇ ತುಂಬ ಗ್ರ್ಯಾಂಡಾಗೇ ಇದೆ. ಇದು ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ. ನನಗೆ ಕೆಲವೊಂದು ಅಮ್ಮನೇ ಸೆಲೆಕ್ಟ್ ಮಾಡೋದು, ಆಲ್ಮೋಸ್ಟ್ ನನ್ನ ಹತ್ರ ಸೀರೆ ಡ್ರೆಸ್ಸು ಎಲ್ಲನೂ ಕೂಡ ಅಮ್ಮ ಸೆಲೆಕ್ಟ್ ಮಾಡೋದೇ ತೊಗೊಳೋದು. ಅಮ್ಮನಿಗೆ ಆ ಒಂದು ಏನಂತ ಹೇಳ್ತಾರೆ ಕಲರ್ ಕಾಂಬಿನೇಷನ್ ಜೊತೆಗೆ ಈ ಥರದ್ದು ತೊಗೋಬೇಕು ಅನ್ನೋದೆಲ್ಲ ಜಾಸ್ತಿ ಅಮ್ಮನಿಗೆ ಇಷ್ಟ ಆಗುತ್ತೆ, ಅಂದರೆ ಅಮ್ಮನಿಗೆ ಗೊತ್ತಾಗತ್ತೆ, ಹಾಗಾಗಿ ಅಮ್ಮ ಇಷ್ಟಪಡೋದನ್ನು ನಾನು ತೊಗೊತೀನಿ. ಇದು ಒಂದು ಸೀರೆ, ಇದು ಈಗ ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದಂತಹ ಸೀರೆ. ಇದು ಸೆಕೆಂಡ್ ಒನ್ ಬಂದು ಇದನ್ನು ನಾನು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ, ಯಾಕೆ ಅಂದರೆ ಲಕ್ಷ್ಮಿಗೆ ಸೀರೆ ಉಡಿಸಿದಾಗ ತೋರಿಸಿದ್ದೆ, ಜೊತೆಗೆ ನಾನು ಮೇಕಪ್ ಮಾಡ್ಕೊಂಡಾಗ ಕೂಡ ಈ ಸೀರೆ ಹಾಕಿದ್ದೆ. ನನಗೆ ತುಂಬಾ ಇಷ್ಟ ಆಗಿರುವಂಥ ಕಲರ್ ಸೀರೆ ಅಂದರೆ ಇದೆ, ಗ್ರೀನ್ ಕಲರ್ದು. ಇದು ಬಂದು ನಾನು ತೊಗೊಂಡಿದ್ದು ಅಮ್ಮ ಮನೆ ಗೃಹಪ್ರವೇಶಕ್ಕೆ, ಅಂದರೆ ಇನ್ನೂ ಒಂದು ಮನೆ ಇದೆ ಅಂತ ಹೇಳಿದ್ದಲ್ಲ ಪೂರ್ಣ ಪ್ರಜ್ಞಾಲಿಯಲ್ಲಿ, ಆ ಒಂದು ಮನೆ ಗೃಹಪ್ರವೇಶ ಟೈಮಲ್ಲಿ ತೊಗೊಂಡಿದ್ದಂಥದ್ದು. ಇದು ಸ್ವಲ್ಪ ಗ್ರೀನ್ ಡಾರ್ಕ್ ಗ್ರೀನ್ ಟೈಪ್ ಥರ ಅನಿಸುತ್ತೆ, ಕಲರ್ ಚೆನ್ನಾಗಿದೆ, ಮ್ಯಾಂಗೋ ಡಿಸೈನ್ಸು ಇದೆ ಮಧ್ಯದಲ್ಲಿ ಬುಟ ಬುಟ, ಅದಕ್ಕೂ ಮ್ಯಾಂಗೋ ಡಿಸೈನೇ, ಇದು ಮ್ಯಾಂಗೋ ಡಿಸೈನೇ. ಫಸ್ಟ್ ಒಂದು ತೋರಿಸಿದ್ದು ಕೂಡ
ಮ್ಯಾಂಗೋ ಡಿಸೈನೆ, ಇದೂ ಕೂಡ ಮ್ಯಾಂಗೋ ಡಿಸೈನ್ಸೇ ಇದೆ. ಇದು ಅಷ್ಟೇ, ಇದು ಬಾರ್ಡರ್ ಬಂದು ಅಂದರೆ ಸಖತ್ತು ಶೈನಿ ಆಗಿದೆ, ಪರ್ಪಲ್ ಕಲರಲ್ಲಿ ಇದೆ ಪಲ್ಲು, ಚೆನ್ನಾಗಿದೆ ಇದು ಕೂಡ. ಇನ್ನು ಇದಕ್ಕೆ ಕುಚ್ಚು ಹಾಕೋದ್ರಲ್ಲೇ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ರಿ ಹಾಕಿದ್ದಾಯ್ತಾ ಸುಷ್ಮಾ ಅಂತ. ಇಲ್ಲಿ ನೋಡಿ ಇಷ್ಟು ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಇನ್ನೂ ಕುಚ್ಚು ಕಟ್ಟಬೇಕು, ಬೀಡ್ಸ್ ಹಾಕಬೇಕು. ಇದೆಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಕ್ಲಿಯರಾಗಿ. ಇನ್ನೊಂದು, ಇದು ಸುಮಾರು 10-11 ವರ್ಷದ ಸೀರೆ ಅಂತ ಹೇಳ್ಬೋದು. ಈ ಸೀರೆ 10-11 ವರ್ಷದ ಸೀರೆ ಆಗೆಲ್ಲ ಆಲ್ಮೋಸ್ಟ್ ಇದೇ ಥರ ಸೀರೆ ಇತ್ತು. ಇದು ಯಾವ ಸೀರೆ ಅಪ್ಪ ಅಂದರೆ, ನನ್ನ ಮಗಳಿಗೆ ನಾಮಕರಣ ಮಾಡಬೇಕಾದ್ರೆ 2 ಸೀರೆ ನಾನು ಚೇಂಜ್ ಮಾಡಿದ್ದೆ. ಅಂದರೆ ಒಂದು ನಾವು ಕೂತ್ಕೊಂಡು ಶಾಸ್ತ್ರ ಎಲ್ಲ ಮಾಡಬೇಕಾದ್ರೆ ಹಾಕೊಂಡಿದ್ದಂಥ ಸೀರೆ ಇದು. ಆವಾಗ ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ ಹೇಳಿ ಹಾಕೊಂಡಿದ್ರಲ್ಲ. ಇದೊಂಥರ ಕಲರ್ ಫ್ರೆಂಡ್ಸ್, ಇದು ಯಾವ ಕಲರ್ ಅಂತ ನನಗಂತೂ ಗೊತ್ತಿಲ್ಲ. ಫೋಟೋನಲ್ಲಿ ಇದೇನೋ ಒಂಥರ ಕಲರ್, ಚೆನ್ನಾಗಿದೆ. ಗೋಲ್ಡ್ ಬಾರ್ಡ್ರು ಇದಕ್ಕೆ, ಆವಾಗೆಲ್ಲ ಬಾರ್ಡ್ರು ಇದೇ ಥರ ಇತ್ತು, ಸುಮಾರು 10 ವರ್ಷದ ಮುಂಚೆ ಎಲ್ಲ ಹೇಗಿರುತ್ತೆ ಆಗಿತ್ತು. ಅಯ್ಯೋ, ಜೊತೆಗೆ ಸೆರಗು ಕೂಡ ಸೇಮ್ ಗೋಲ್ಡ್ ಟೈಪೇ ಇರುವಂಥದ್ದು. ಈ ರೀತಿ ಸೆರಗು ಫುಲ್. ಇದು ಮಗಳ ನಾಮಕರಣಕ್ಕೆ ತಗೊಂಡಿದ್ದಂತಹ ಸೀರೆ. ಇದು ಬಾರ್ಡರ್ ಎರಡು ಮೇಲೆ ಕೆಳಗೆ ಒಂದೇ ಥರನೇ ಇದೆ, ಏನಂತ ಚೇಂಜ್ ಅನ್ನೋ ಥರ ಏನಿಲ್ಲ. ನೆಕ್ಸ್ಟ್ ಇನ್ನೊಂದು ಬಂದು, ಇದಂತೂ ಎಲ್ಲರ ಹತ್ರ ಆಲ್ಮೋಸ್ಟ್ ಇರುತ್ತೆ, ಮೆಂತ್ಯ ಕಲರ್ ಅಂತ ಏನು ಕರೀತಾರೆ ನೋಡಿ ಆ ಕಲರ್, ಮೆಂತ್ಯ ಕಲರ್ಗೆ ಬ್ರೌನ್ ಕಲರ್ ಬಾರ್ಡರ್, ಮೆಂತ್ಯ ಕಲರ್ಗೆ ಬ್ರೌನ್ ಕಲರ್ ಬಾರ್ಡರ್ ಬಂದಿದೆ. ಸೆರಗು ಕೂಡ ಅದೇ ಕಲರೇ, ಬ್ರೌನ್ ಕಲರು, ಬಟ್ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ಸ್. ನೀವು ಇದು ಏನು ನೋಡ್ತಾ ಇದ್ದೀರಾ, ಈ ಕಲರಲ್ಲಿ ಆಲ್ಮೋಸ್ಟು ಲೈಟು ಡಾರ್ಕು ಲೈಟು ಡಾರ್ಕು ಅನ್ನೋಂಗೆ ಇನ್ನೂ 2 ಸೀರೆ ಇದೆ. ಅಂದರೆ ಕೆಲವೊಂದು ಕಲರ್ ಕಾಂಬಿನೇಷನ್ ಬಾರ್ಡರ್ ಏನು ಇಷ್ಟ ಆಗುತ್ತೋ ಅದು ತೊಗೊಂಡ್ಬಿಡ್ತೀನಿ ಅಂತ ಹೇಳ್ತೀನಲ್ಲ ಹಾಗೆ. ಇದು ಒಂದು ಸ್ವಲ್ಪ ಚೆನ್ನಾಗಿದೆ, ನಂಗೇನೋ ಕಲರ್ ಇಷ್ಟ ಆಯಿತು, ಗೋಲ್ಡಾಗಿದೆಯಲ್ಲ ಅಂತ ಹೇಳಿ ತೊಗೊಂಡಿದ್ದಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಪರ್ಪಲ್ ಕಲರ್ ಥರ ಇದೆ ಇದು. ನಿಮಗೆ ಕ್ಯಾಮ್ರಾದಲ್ಲಿ ನೋಡೋಕೆ ಮೇ ಬಿ ಪಿಂಕ್ ಆಗಿ ಕಾಣಿಸ್ಬೋದು, ಬಟ್ ಪರ್ಪಲ್ ವಿತ್ ಬ್ಲೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅನ್ನೋ ಥರ ಇರೋದು. ಚೆಕ್ಸ್ ಚೆಕ್ಸ್ ಥರ ಅಲ್ಲಲ್ಲಿ ಅಂದರೆ ಮಧ್ಯದಲ್ಲಿ ಒಂದೊಂದು ಪಿಕಾಕ್ ಡಿಸೈನ್ಸ್ ಇದೆ, ಮತ್ತು ಫುಲ್ ಸೀರೆ ಇದೇ ಥರ ಇದೆ ಫ್ರೆಂಡ್ಸ್. ಇದು ಏನಿದ್ರು ನಿಮ್ಗೆ ಹತ್ತಿರದಿಂದ ನೋಡಿದರೆ ಮಾತ್ರ ಕಾಣಿಸೋದು. ಇದು ಬಾರ್ಡರ್ ಬಂದು ದೊಡ್ಡ ಬಾರ್ಡ್ರು ಕೆಳಗಡೆ ಇದು. ನನಗೆ ಏನಪ್ಪ ಇದ್ರಲ್ಲಿ ಇಷ್ಟ ಆಗಿದ್ದು ಅಂದರೆ ಒಂಥರ ಪರ್ಪಲ್ಗೆ ಬ್ಲೂ ಕಾಂಬಿನೇಷನ್ ಬಂದಿರೋದಕ್ಕೆ, ಒಂಥರ ಹೈಲೈಟು ಜೊತೆಗೆ ಸೆರ್ಗಾಗ್ಬೋದು ಬ್ಲೌಸ್ ಆಗ್ಬೋದು ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇತ್ತು. ಇದು ಸೆರ್ಗ್ ನೋಡಿ ಈ ಥರ ಇದೆ ಬ್ಲೂ, ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್, ಚೆನ್ನಾಗಿದೆ. ಕೆಳಗಡೆ ಬಂದು ಬಾರ್ಡರು ತುಂಬ ದೊಡ್ಡ ಬಾರ್ಡ್ರು ಈ ರೀತಿ, ಮೇಲ್ಗಡೆ ಸಣ್ಣ ಬಾರ್ಡ್ರು, ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ಸ್. ತೊಗೊಂಡೆ ಸ್ಯಾರಿ ಪೂರ್ತಿ ಇದೇ ಥರ ಫುಲ್ ಸ್ಯಾರಿ, ಚೆಕ್ಸ್ 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 ಇರುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಬ್ಲೂ ಕಾಂಬಿನೇಷನ್ ಸ್ಯಾರಿ, ಇದು ಬಂದು ನನ್ನ ಮದುವೆಯ ಸೀರೆ. ಇದು ಏನಪ್ಪ ಅಂದರೆ, ಇದನ್ನು ಮದುವೆ ಎಲ್ಲ ಮುಗ್ದು ದಾರೆ ಎಲ್ಲ ಆದಮೇಲೆ ಫ್ರೆಂಡ್ಸ್ ಇನ್ನೇನು ಹುಡುಗನ ಮನೆ ಕಳಿಸ್ಬೇಕಾದ್ರೆ ನಮ್ಮ ಕಡೆ ಹೊಸ್ಕೆ ಅಂತ ಏನೋ ಹಾಕ್ತಾರೆ, ಹುಡುಗ ಹುಡುಗಿನ ಕೂರಿಸಿ ಮೊದಲು ತುಂಬ ಶಾಸ್ತ್ರ ಅಂತ ಏನೋ ಮಾಡ್ತಾರೆ. ಅಂಥ ಟೈಮಲ್ಲಿ ಈ ಸೀರೆನ ನನಗೆ ಅಮ್ಮನ ಅಮ್ಮ ಕೊಡಿಸಿದಂಥದ್ದು. ಇದು ಇದಕ್ಕೆ ಬಾರ್ಡರ್ ಬಂದು ಈ ಕಲರಲ್ಲಿದೆ, ಒಂದು ಸ್ವಲ್ಪ ಅವಾಗೆಲ್ಲ ಮೆಂತ್ಯ ಕಲರ್ ಗ್ರೀನ್ ಕಲರ್ ಅದೇ ಕಾಂಬಿನೇಷನ್ಸ್ ಜಾಸ್ತಿ. ಇದು ಸೀರೆ ಸೆರಗಾದ್ಮೇಲೆ ನೆಕ್ಸ್ಟು ಈ ಪ್ಯಾಟರ್ನ್ ಬರುತ್ತಲ್ಲ, ಅಂದರೆ ನೆರಿಗೆ ನಮಗೆ ನೆರಿಗೆ ಹಾಕ್ತೀವಲ್ಲ ಮಧ್ಯದಲ್ಲಿ, ಆ ನೆರಿಗೆ ಹಾಕೋದಕ್ಕೂ ಸ್ಟಾರ್ಟಿಂಗಿಂದ ಈ ಥರ ಫುಲ್ ಸ್ಯಾರಿ ಪೂರ್ತಿ ಈ ರೀತಿ ಇರುತ್ತೆ. ಹಾಗೆ ಒಳಗಡೆ ಎಲ್ಲ ಪ್ಲೇನು, ಅಲ್ಲೊಂದು ಬೂಟ ಅನ್ನೋ ಥರ ಅಷ್ಟೇ. ಇದು ಅವಾಗ ತೊಗೊಂಡಿದ್ದಂಥ ಸೀರೆ, ಇದು ಸೆರಗು, ಇದು ಬಾಡಿ ಕಲರ್ ಬ್ಲೂ. ಹಾಗೆ ಇನ್ನೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ, ಅಂದರೆ ಸೀರೆನ ಹುಡ್ಕೊಂಡ್ರೆ ಹುಡ್ಕೊಂಡಂಗೆ ಇಲ್ಲ ಅನ್ನೋ ಥರ ಫೀಲ್ ಕೊಡಬೇಕು ಅಂತ ಹೇಳಿ ತೊಗೊಂಡಿದ್ದಂಥದ್ದು. ಇದು ನನ್ನ ಮದುವೆ ಸೀರೆ ಅಲ್ಲ, ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದಂತಹ ಸೀರೆ. ಫುಲ್ ಸ್ವಲ್ಪ ಕ್ರೀಮಿ ಕಲರಲ್ಲಿ ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡೆ. ಇದ್ದದ್ದು ಏನಪ್ಪ ಅಂದರೆ, ನನಗೆ ಮೇನ್ ಇಷ್ಟ ಆಗಿದ್ದು ಅಂದರೆ ಕೆಳಗಡೆ ಬಾರ್ಡರ್ ಒಂದು ಕಲರು, ಮೇಲ್ಗಡೆ ಬಾರ್ಡರ್ ಒಂದು ಕಲರು. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಬಾರ್ಡರ್ ಬ್ಲೂ ಕಲರ್ ಬಂದು ಮೇಲೆ ಬರುತ್ತೆ, ಅಂದರೆ ಸೆರಗಿನ ಭಾಗ ಮೇಲೆ ಬರುತ್ತೆ. ಕೆಳಗಡೆ ಬಂದು ನಿಮಗೆ ಪಿಂಕ್ ಬರುತ್ತೆ, ಹಿಂಗೆ ನೋಡ್ಬೋದು ಈ ರೀತಿ ಪಿಂಕ್ ಬರುತ್ತೆ. ಪಲ್ಲು ಬಂದು ಪಿಂಕ್ ಇದೆ ಈ ರೀತಿ,
ಅಲ್ಲೂ ಬಂದು ಕೂಡ ಪಿಂಕ್ ಕಲರ್ ಇದು. ನಂಗಿದು ಈ ಕ್ರೀಮ್ ಕಲರ್ಗೆ ನೋಡಿ ಪಿಂಕು ಬ್ಲೂ ಆ್ಯಂಡ್ ಕ್ರೀಮ್ ಮೂರು ಕಲರ್ ಕಾಂಬಿನೇಷನ್ಸ್ ಬಂದಿರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು. ಫುಲ್ಲು ಸಾಫ್ಟ್ ಆಗಿದೆ, ಮತ್ತೆ ಇದು ಎಷ್ಟು ಸಾಫ್ಟ್ ಅಂದ್ರೆ ಸಮ್ಮರ್ಗೆಲ್ಲ ಬೆಸ್ಟ್ ಸಿಲ್ಕ್ ಸ್ಯಾರಿ ಅಂದ್ರೆ ಸಾಫ್ಟ್ ಸಿಲ್ಕ್ ಅನ್ಬೋದು, ಜೊತೆಗೆ ಮೈಸೂರು ಸಿಲ್ಕು ಸಮ್ಮರಿಗೆಲ್ಲ. ಇದು ಒಂದು ಸಾಫ್ಟ್ ಸಿಲ್ಕ್ ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತಗೊಂಡಿದ್ದಂಥದ್ದು. ಫಸ್ಟು ತಗೊಂಡಿದ್ದ ಸಾಫ್ಟ್ ಸಿಲ್ಕ್ ಅಂದರೆ ಇದೆ ಅನ್ಕೊತೀನಿ ನನ್ನ ಪ್ರಕಾರ. ಇದು ನಾನು ತಗೊಂಡಿದ್ದು, ಸೀರೆ ವ್ಯಾಪಾರ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಅವರು ಬ್ರಾಂಡಿ ಇದ್ದಾರೆ ಅವ್ರ ಹತ್ರ ತಗೊಂಡಿದ್ದು, ಪಾರ್ವತಿ ಆಂಟಿ ಅಂತ ಹೇಳಿ ಅವ್ರ ಹತ್ರ ನಾನು ತಗೊಂಡಿದ್ದಂಥ ಸೀರೆ ಇದು. ಜೊತೆಗೆ ಇನ್ನೊಂದು ಅದೇ ರೀತಿಯಾದ ಸಾಫ್ಟ್ ಸಿಲ್ಕ್ ಇದು. ಇದು ಸ್ವಲ್ಪ ಗೋಲ್ಡ್ ವಿತ್ ಮರೂನ್ ಬಾರ್ಡರು, ಬಾರ್ಡರ್ ಬಂದು ಫುಲ್ಲು ಪ್ಲೈನು, ಮಧ್ಯದಲ್ಲಿ ಒಂದು ಜೆರಿ ಲೈನ್ ಕೊಟ್ಟಿದ್ದಾರೆ, ಪೂರ್ತಿ ಬಾಡಿ ಪೂರ್ತಿ ಹೀಗೆ ಇದೆ. ಇದು ಇದೊಂದು ಸ್ವಲ್ಪ ಬಾರ್ಡರ್ ಡಿಫ್ರೆಂಟ್ ಆಗಿದೆಯಲ್ಲ, ಬಾಡಿ ಎಲ್ಲ ಸ್ವಲ್ಪ ಹೈಲೈಟ್ ಆಗಿದೆ, ಬಾರ್ಡರ್ ಬಂದು ಫುಲ್ಲು ಒಂಥರ ಸಾದಾ ಥರ ಏನೂ ಇಲ್ಲ ಅನ್ನೋ ಥರ, ಬಟ್ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಅದಕ್ಕೆ ಇದು ಒಂಥರ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಒಂದು ತೊಗೊಂಡೆ. ಇದು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ತೊಗೊಂಡಿದ್ದು. ಇದು ಕೂಡ ಸಾಫ್ಟ್ ಸಿಲ್ಕ್ ಟೈಪೇ, ಸ್ವಲ್ಪ ಸಾಫ್ಟಾಗಿದೆ, ಇದು ತುಂಬ ಹೆವಿ ಅನ್ನೋ ಥರ ಭಾರ ಎಲ್ಲ ಏನಿಲ್ಲ, ಸಾಫ್ಟ್ ಸಿಲ್ಕ್ ಇದನ್ನು ಕೂಡ. ಇದನ್ನು ಆಂಟಿ ಅವ್ರ ಹತ್ರನೇ ತೊಗೊಂಡಿದ್ದು. ಜೊತೆಗೆ ಇನ್ನೊಂದು ಸಾಫ್ಟ್ ಸಿಲ್ಕ್, ಇದು ಒಂಥರ ಪಿಂಕ್ ರೆಡ್ ಏನಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಇದು ಕಲರ್ ಮಾತ್ರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅನ್ನೋ ಥರ, ನನಗೆ ಆಲ್ಮೋಸ್ಟ್ ಪಿಂಕ್ ಕಲರ್ ಥರನೇ ಕಾಣಿಸುತ್ತೆ ಇದು, ಫುಲ್ಲು ಚೆನ್ನಾಗಿದೆ. ಇದು ಬಂದು ಗೋಲ್ಡ್ ಬಾರ್ಡ್ರು, ಯಾವುದೇ ಬಾರ್ಡ್ರು ಡಿಸೈನ್ ಆ ಥರ ಎಲ್ಲ ಏನೂ ಇಲ್ಲ, ಗೋಲ್ಡ್ ಬಾರ್ಡ್ರ್ ಇದೆ ಇದಕ್ಕೆ ಫುಲ್ಲು. ಸೆರಗೆ ಬಂದು ಗ್ರೀನ್ ಕಲರಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆರಗಿ ಈ ರೀತಿ ಇದೆ ಇದು. ನಂಗೆ ಇದಕ್ಕೆ ಸೆರಗಿಗೆ ಬಹಳ ಇಷ್ಟ ಆಯ್ತು, ಕೆಲವೊಂದು ಸೆರಗ್ ಇಷ್ಟ ಆಗಿ ತಗೊಳ್ಳೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಸೆರಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬ್ಲೌಸು ಕೂಡ ಗ್ರೀನ್ ಕಲರ್ ಇದೆ, ಜೊತೆಗೆ ಸೆರಗು ಅಂತೂ ಸೂಪರ್ ಆಗಿದೆ. ಇದು ಕೂಡ ಸಾಫ್ಟ್ ಸಿಲ್ಕೆ, ಮತ್ತೆ ನಮ್ಮ ಮೇಲೆ ನೆರಿಗೆ ಹಾಕಿದಾಗ ಕೆಳಗಡೆ ಬಾರ್ಡರ್ ಹತ್ರ ಕೆಲವೊಂದು ಡಿಸೈನ್ಸ್ ಇದೆ, ಅದೆಲ್ಲೆಲ್ಲೋ ಹೋಗಿದೆ ಡಿಸೈನ್ಸ್ ಹುಡುಕ ಇಲ್ಲಿದೆ ನೋಡಿ, ಈ ಥರ ಕೆಳಗಡೆ ಡಿಸೈನ್ಸ್ ಇದೆ ಬಾರ್ಡರ್ ಹತ್ರ, ಈ ರೀತಿ ಬಾರ್ಡರ್ ಹತ್ರ ಡಿಸೈನ್ಸ್ ಇದೆ ಪಿರಮಿಡ್ ಶೇಪಲ್ಲಿ, ಚೆನ್ನಾಗಿದೆ. ಎಲ್ಲ ಥರ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಇದು ಸಾಫ್ಟೇ, ಸಾಫ್ಟ್ ಸಿಲ್ಕ್. ನನ್ಗೆ ಆಲ್ಮೋಸ್ಟ್ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಮ್ಮ ಯಾವಾಗ ಹೋದ್ರು ಇದನ್ನೇ ಇಷ್ಟಪಡ್ತಾರೆ. ಇದು ಏನಪ್ಪ ಅಂದರೆ ಹೈಲೈಟು, ಬಾರ್ಡರ್ ತುಂಬ ದೊಡ್ಡದಾಗಿದೆ. ಇದು ಮರೂನ್ ವಿತ್ ಬ್ಲ್ಯಾಕ್ ಗೋಲ್ಡು ಮೂರು ಕಲರ್ ಕಾಂಬಿನೇಷನ್ ಇರುವಂಥದ್ದು, ಹಾಕೊಂಡ್ರೆ ಮಾತ್ರ ಅದರ ಫೇಸ್ ಎದ್ದು ಕಾಣಿಸುತ್ತೆ ನನಗೆ, ಹಾಗಾಗಿ ಅಮ್ಮನಿಗೆ ತುಂಬ ಇಷ್ಟ ಆಗಿದ್ದಂಥದ್ದು. ಇದು ಬಂದು ಕಾಟನ್ ಸಿಲ್ಕು, ಇದೆಲ್ಲ ತುಂಬಾ ಕಡಿಮೆ ಫ್ರೆಂಡ್ಸ್. ಇದೇನಿದ್ರು ನಿಮ್ಗೊಂದು 4,500 ರೂಪಾಯಿಗೆಲ್ಲ ಸಿಕ್ಬಿಡತ್ತೆ ಅಷ್ಟೇ, ಕಾಟನ್ ಸಿಲ್ಕ್ಗಿಂತ ನೀವು ಕೇಳಿದ್ರೆ 4,500 ಅಷ್ಟೇ ಇದು. ನಾನು ತೊಗೊಂಡು ಸುಮಾರು ಇವೆಲ್ಲೂ 6-7 ವರ್ಷದ ಮೇಲೆ ಆಗಿದೆ ಅವಾಗ ತೊಗೊಂಡಿದ್ದಂಥದ್ದು. ಇದು ಒಂದು ಸ್ಯಾರಿ. ನೆಕ್ಸ್ಟ್ ಇನ್ನೊಂದು ಬಂದು ಬ್ಲ್ಯಾಕ್ ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿ ತೊಗೊಂಡಿರುವಂಥದ್ದು, ಇದು ಮದುವೆ ಟೈಮಲ್ಲೇ ತೊಗೊಂಡಿದ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಇದು ನಿಮಗೆ ಕ್ಯಾಮ್ರಾದಲ್ಲಿ ನೋಡೋಕ್ಕೆ ಬ್ಲ್ಯಾಕ್ ಕಲರ್ ಥರ ಕಾಣಿಸುತ್ತೆ. ಇದು ಬಂದು ಬ್ರೌನ್ ಕಲರ್ ಸೀರೆ, ಪೂರ್ತಿ ಥರ ಫ್ಲವರ್ ಇಲ್ಲ, ಜಸ್ಟು ನಾವು ಮೇಲ್ಗಡೆ ನೆರಿಗೆ ಹಾಕ್ತೀವಲ್ವಾ ಇಲ್ಲಿ ಅಷ್ಟು ಮಾತ್ರ ಇರೋದು, ಇನ್ನು ಮಧ್ಯದಲ್ಲಿ ಅಲ್ಲೊಂದಲ್ಲೊಂದು ಈ ಥರ ಲೈನ್ಸ್ ಅಷ್ಟೇ ಇರೋದು, ಈ ರೀತಿ ಲೈನ್ಸು ಕೆಲವೊಂದು ಅಲ್ಲೊಂದಲ್ಲೊಂದು ಗೋಲ್ಡ್ ಲೈನ್ ಬಂದು ಪೂರ್ತಿ ಪ್ಲೈನ್ ಇದೆ. ಇಲ್ಲಿ ಮೇನ್ ನೆರಿಗೆ ಹತ್ರ ಮಾತ್ರ ಈ ರೀತಿ ಬರುತ್ತೆ, ಅಂದರೆ ಸೆಲ್ಫ್ ಪೋರ್ಷನ್ಸ್ ಬರುತ್ತಲ್ಲ ಅಲ್ಲಿಂದ ಸ್ವಲ್ಪ ಈ ರೀತಿ ಬರುತ್ತೆ. ಇದು ಗೋಲ್ಡ್ ಕಾಂಬಿನೇಷನ್ಸ್ ಇರೋವಂಥದ್ದು. ನನಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು, ಮತ್ತು ಇದು ತುಂಬ ಹೆವಿ ಎಲ್ಲ ಹಿಂಗೆ ಭಾರ ಅನ್ನೋ ಥರ ಎಲ್ಲ, ಸಾಫ್ಟ್ ಆಗಿದೆ ಚೆನ್ನಾಗಿದೆ, ಹಾಗಾಗಿ ತೊಗೊಂಡಿದ್ದಂಥದ್ದು ಇದು. ನೆಕ್ಸ್ಟ್ ಇನ್ನೊಂದು ಬಂದು ಇದು ನನ್ನ ನೆನಪಿನ ಸೀರೆ ಅಂತಲೇ ಹೇಳ್ಬೋದು, ನನ್ನ ಮಗಳ ಸೀಮಂತದ ಟೈಮಲ್ಲಿ ಹುಟ್ಟಿದಂತಹ ಸೀರೆ ಇದು. ಅಮ್ಮ ತೊಗೊಂಬಂದಿದ್ದು, ಅವಾಗೆಲ್ಲ ಆಲ್ಮೋಸ್ಟ್ ಗ್ರೀನ್ ಕಲರೇ ತರಬೇಕು ಸೀಮಂತಕ್ಕೆ ಅಂತಾರಲ್ಲ, ಹಾಗಾಗಿ 2011 ತಂದಿದ್ದು ಈ ಸೀರೆ, ನನ್ನ ಸೀಮಂತದ ಸೀರೆ. ಇದು ಅಷ್ಟೇ, ಈ ಥರ ಫುಲ್ ಇದೆ ಬಟ್ ಒಳಗಡೆ ಈ ಥರ ಅಲ್ಲೊಂದು ಬೂಟ ಥರ ಅಷ್ಟೇ. ಇದಕ್ಕೆ ಈ ಥರ ಗ್ರೀನಲ್ಲೇ ಸೆರಗು, ಜೊತೆಗೆ ಮಧ್ಯದಲ್ಲಿ ಅಲ್ಲೊಂದು ರೆಡ್ ಕಲರ್ ಥರ ಹೂವು ಥರ ಇದೆ ಸೆರಗಲ್ಲಿ.
ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಯಾವುದೇ ಸೀರೆ ಉಟ್ಕೊಂಡು ನಾವು ರೆಡಿ ಆಗೋದ್ರ ಮೇಲೆ ಡಿಪೆಂಡು ಫ್ರೆಂಡ್ಸ್ ಅಷ್ಟೇ. 500 ರೂಪಾಯಿ ಸೀರೆ ಇಡ್ರಿ ಉಟ್ಕೊಳ್ಳಿ ಅಥವಾ 50,000 ರೂಪಾಯಿ ಸೀರೆ ಉಟ್ಕೊಳ್ಳಿ, ನಾವು ಹೇಗೆ ರೆಡಿ ಆಗ್ತೀವಿ ಅದ್ರ ಮೇಲೆ ಡಿಪೆಂಡು. ಈ ಸೀರೆ ಇನ್ನೊಂದು ನೆನಪು ಏನಪ್ಪ ಅಂದರೆ ಕೈ ಮಗ್ಗದವ್ರ ಹತ್ರ ತೊಗೊಂಡಿದ್ದಂತ ಸೀರೆ ಇದು. ಇದು ತೊಗೊಂಡು 8 ವರ್ಷ ಆಯಿತು. ಇದು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ತೊಗೊಂಡಿದ್ದಂಥದ್ದು. ಅಂದರೆ ಅಮ್ಮ ಮನೇಲಿ ಒಬ್ರು ಕೆಳಗಡೆ ಬಾಡಿಗೆಗಿದ್ದವರು ಕೈ ಮಗ್ಗದ ಕಡೆಯವರು, ಅಂದರೆ ಅವ್ರ ಊರಲ್ಲಿ ಎಲ್ಲ ತುಂಬ ಕೈ ಮಗ್ಗ ನೇಯೋರು ಅಂತೆಲ್ಲ ಹೇಳ್ತಾ ಇದ್ರು. ಅಲ್ಲಿಂದ ತರಿಸಿದಂತಹ ಸೀರೆ ಇದು. ನನ್ನ ಹತ್ರ ಕೈ ಮಗ್ಗದಂತ ಫಸ್ಟ್ ಟೈಮ್ ತೊಗೊಂಡಿದ್ದ ಸೀರೆ ಅಂದರೆ ಇದೆ. ಇದರಲ್ಲಿ ಒಂಥರ ಸ್ವಲ್ಪ ಗ್ರೀನ್ ಪಿಂಕು ಒಂಥರ ಲೈಟ್ ಕಲರ್ ಥರ ಒಂದು 3 ಕಲರ್ ಇರೋ ರೀತಿ ತೊಗೊಂಡಿರೋವಂಥದ್ದು. ಲೀಫ್ ಡಿಸೈನ್ ಇದೆ ಅಲ್ಲೊಂದಲ್ಲೊಂದು. ಸೆರೆಗೆಲ್ಲ ಬಂದು ಪಿಂಕೆ, ಬ್ಲೌಸು ಪಿಂಕೆ. ಈ ಸೀರೆ ಈ ರೀತಿ ಇದೆ. ಇದು ಕೈ ಮಗ್ಗದ ಸೀರೆ. ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಮದುವೆ ಟೈಮಲ್ಲೇ ತೊಗೊಂಡಿದ್ದಂತಹ ಸೀರೆ ಇದು ಕೂಡ. ಅವಾಗೆಲ್ಲ 2010 ನಿಮಗೆ ಗೊತ್ತಿರುತ್ತೆ, ಅವಾಗೆಲ್ಲರಿಗೂ ನೆನಪಿದೆಯಾ ಫ್ರೆಂಡ್ಸ್ ಈ ಥರ ಸೀರೆಯಲ್ಲಿ ರೇಷ್ಮೆ ಸೀರೆ ಪ್ರತಿಯೊಬ್ಬರಿಗೂ ಈ ರೀತಿ ಚಿಮ್ಕಿ ವರ್ಕ್ ಇರೋದು. ಈ ರೀತಿ ಚಿಮ್ಕಿ ವರ್ಕ್ ಇರೋವಂಥ ಸೀರೆಗಳೇ ಅವಾಗ ಟ್ರೆಂಡ್. ಯಾವ ಮದುವೆಲಿ ನೋಡಿ ಅಥವಾ ಯಾವ ಮದುವೆ ಹೆಣ್ಣು ನೋಡಿ ಪ್ರತಿಯೊಬ್ಬರು ಕೂಡ ಈ ರೀತಿ ಚಿಮ್ಕಿ ಅಂದರೆ ಅದೆಂತ ಅದು ಸ್ಟೋನ್ ಥರ ಹಣ್ಸಿರ್ತಾರೆ ನೋಡಿ ಆ ರೀತಿ. ಇದು ಬಂದು ಬ್ರೌನ್ ಕಲರ್ ಸ್ಯಾರಿ ಫ್ರೆಂಡ್ಸ್. ನಾನು ಆಲ್ರೆಡಿ ಅವಾಗೊಂದು ತೋರಿಸ್ದೆ, ಈಗಲೂ ತೋರಿಸಿದ್ದೀನಿ. ಇದು ಬ್ರೌನ್ ಕಲರ್ ಸೀರೆ ಪೂರ್ತಿ ಈ ಥರ ಕೆಲವೊಂದು ಅಲ್ಲೊಂದಲ್ಲೊಂದು ಬೂಟಗಳಿದ್ದಾವೆ. ಆ ಬೂಟಗೂ ಕೂಡ ಅಲ್ಲೊಂದಲ್ಲೊಂದು ಚಿಮ್ಕಿಗಳು ಅಣಿಸಿದ್ದಾರೆ. ಚಿಮ್ಕಿ ಅಂದರೆ ಸ್ಟೋನ್ ಅಣಿಸಿದ್ದಾರೆ, ಸಾರಿ ಸ್ಟೋನ್ಗಳು ಅಣಿಸಿರೋವಂಥದ್ದು. ಇದು ಸೀರೆ ಪೂರ್ತಿ ಇದೇ ಥರ ಫುಲ್ಲು ಬೂಟ ಇದೆ. ಇದರಲ್ಲಿ ಹೈಲೈಟ್ ಏನಪ್ಪ ಅಂದರೆ ಈ ಸೀರೆ ತೊಗೊಳೋದಕ್ಕೆ ಮದುವೆ ಟೈಮಲ್ಲಿ ಬಾರ್ಡ್ರ್ ಸ್ವಲ್ಪ ಡಿಫ್ರೆಂಟಾಗಿತ್ತು ಫ್ರೆಂಡ್ಸ್. ಇದು ಈ ಬಾರ್ಡ್ರ್ ನೋಡೇ ಇಷ್ಟಪಟ್ಟಿದ್ದು ಅಂತ ಹೇಳ್ಬೋದು ಈ ಸೀರೆನ. ಇದು ನನ್ನ ಮದುವೆಯ ಸೀರೆ. ಜೊತೆಗೆ ಇನ್ನೂ ಒಂದು ನನ್ನ ಎಂಗೇಜ್ಮೆಂಟ್ ಸೀರೆ. ಇದು ಸೇಮ್ ಆ ಸ್ಟೋನ್ಗಳು ಹಣ್ಸಿದ್ದಾರೆ. ಅವಾಗೆಲ್ಲ ಆಲ್ಮೋಸ್ಟ್ ನಮಗೆ ಗೊತ್ತಾಗಿಲ್ಲ, ಎಲ್ಲ ಸೀರೆಗಳನ್ನು ಇದೇ ಥರನೇ ತೊಗೊಂಬಿಟ್ವಿ. ಈಗ ಅನಿಸ್ತಾ ಇದೆ ಇತ್ತು ಉಟ್ಕೊಂಡಾಗ ಒಂಥರ ಫೀಲ್ ಆಗುತ್ತೆ. ಇದು ಕೂಡ ಸ್ಟೋನ್ ವರ್ಕ್ ಇರುವಂಥದ್ದೇ. ಆರೆಂಜ್ ಕಲರು ಪಲ್ಲು ಬಂದಿದೆ. ಬಾಡಿ ಪೂರ್ತಿ ಈ ಥರ ಪರ್ಪಲ್ ಕಲರು, ಮತ್ತು ಸೀರೆ ಪೂರ್ತಿ ಇದೇ ಥರನೇ ಅಲ್ಲೊಂದಲ್ಲೊಂದು ಫ್ಲವರು ಬೂಟಾಸ್ ಎಲ್ಲ ಇದೆ, ಜೊತೆಗೆ ಸ್ಟೋನ್ಗಳಿದ್ದಾವೆ. ಇದು ನನ್ನ ಎಂಗೇಜ್ಮೆಂಟ್ ಸೀರೆ. ನಾನು ಫಸ್ಟು ನನ್ನ ಒಂದು ರೇಷ್ಮೆ ಸೀರೆನ ಹಾಳು ಮಾಡಿದ ಸೀರೆ ಯಾವುದು ಅಂದರೆ ಇದೆ. ಇದರಿಂದನೇ ಗೊತ್ತಾಗಿದ್ದು ರೇಷ್ಮೆ ಸೀರೆನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ. ಅಲ್ಲಿವರೆಗೂ ನನಗೆ ನಿಜ ಗೊತ್ತಿರಲಿಲ್ಲ ಸೀರೆ ಹೇಗೆ ಮೇಂಟೈನ್ ಮಾಡಬೇಕು ಏನು ಎತ್ತ ಅಂತ. ಎಲ್ಲರೂ ರೇಷ್ಮೆ ಸೀರೆನ ಡ್ರೈ ಕ್ಲೀನ್ ಕೊಟ್ಟರೆ ನಾನು ಒಬ್ಬಳೆ ಅನ್ಸುತ್ತೆ ನೀರೊಳಗಡೆ ಹಚ್ಚಿಬಿಟ್ಟು ಎತ್ತಿದ್ದು ಅಂದರೆ. ಆ ರೀತಿ ದಡ್ಡತನದಿಂದ ಹಾಳು ಮಾಡಿದಂತಹ ಸೀರೆ ಇದು. ಅಂದರೆ ನನ್ನ ಮಗಳು ಹುಟ್ಟಿದ ಮೇಲೆ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಜ್ಯೂಸ್ ಕುಡಿಬೇಕಾದ್ರೆ ಬೈ ಮಿಸ್ಟೇಕಾಗಿ ಚೆಲ್ಕೊಂಡ್ಬಿಟ್ಟಿದೆ ಅಂಥೇಳಿ ನೀರಲ್ಲಿ ಹಾಕಿ ಚೆನ್ನಾಗಿ ಅಜ್ಜಿ ಎತ್ತಿದಂಥ ಸೀರೆ ಕಲರೆಲ್ಲ ಹೋದಾಗಾಗ್ಬಿಟ್ಟಿತ್ತು. ಆಮೇಲೆಲ್ಲ ರೆಡಿ ಮಾಡಿಸಿದ್ಬಿಡಿ. ನೆಕ್ಸ್ಟ್ ಇನ್ನೊಂದು ಫ್ರೆಂಡ್ಸ್, ಮದುವೆ ಆಗಿ ಅತ್ತಂಕ 12 ವರ್ಷ ಕಂಪ್ಲೀಟ್ ಆಗಿ 13ನೇ ವರ್ಷ ರನ್ನಿಂಗ್ ಇದೆ. 13 ವರ್ಷದಲ್ಲಿ ಎಲ್ಲ ಸೀರೆಗಳನ್ನು ಆಲ್ಮೋಸ್ಟ್ ಇಲ್ಲ ಅಂದ್ರು ಒಂದು 3-4 ಸರಿ ಆದರೂ ಹಾಕ್ಬಿಟ್ಟಿದ್ದೀನಿ ಒಂದೊಂದು ಸೀರೆನ. ಬಟ್ ಇವತ್ತಿಗೂ ಒಂದೇ ಒಂದು ಸರಿ ನಾನು ಹುಟ್ಟಿರೋ ಸೀರೆ ಯಾವುದು ಅಂದರೆ ಇದು ಒಂದೇ. ಇದು ಕೂಡ ಪೂರ್ತಿ ಸ್ಟೋನ್ ಇರೋವಂಥದ್ದೇ. ಇವತ್ತಿಗೂ ಒಂದೇ ಒಂದು ಸರಿ ಮಾತ್ರ ಹುಟ್ಟಿರೋ ಸೀರೆ ಅಂದರೆ ಇದೆ ಫ್ರೆಂಡ್ಸ್. ಈ ಸೀರೆ ಯಾವುದಪ್ಪ ಅಂದರೆ ನನ್ನ ರಿಸೆಪ್ಷನ್ ಸೀರೆ. ಇವತ್ತಿಗೂ ಈ ಸೀರೆನ ಯಾವುದೇ ಫಂಕ್ಷನ್ಸ್ಗಾಗಲಿ ಯಾವುದಕ್ಕೂ ಹುಟ್ಟಿಲ್ಲ, ಯಾಕಂದರೆ ಇನ್ನೂ ಇದನ್ನು ಉಟ್ಕೊಳ್ಳೋಂತಹ ಫಂಕ್ಷನ್ಸ್ ಯಾವುದು ನನಗೆ ಸಿಕ್ಕಿಲ್ಲ. ನನ್ನ ಮದುವೆ ಬಿಟ್ಟರೆ ಇವತ್ತಿಗೂ ಈ ಸೀರೆನ ಹುಟ್ಟಿಲ್ಲ ಫ್ರೆಂಡ್ಸ್. ಇದನ್ನು ಯಾವತ್ತು ಉಡ್ತೀನ ಗೊತ್ತಿಲ್ಲ. ಇದು ಕೂಡ ಪೂರ್ತಿ ಚಿಮ್ಕಿ ವರ್ಕ್, ಆವಾಗೆಲ್ಲ ನಿಮ್ಗೆ ಗೊತ್ತೇ ಇದೆ ಫುಲ್ಲು ಮರೂನ್ ಕಲರ್ದೇ ಹಾಕ್ತಾ ಇದ್ದಿದ್ದಂಥದ್ದು. ಇದು ಪೂರ್ತಿ ಪಲ್ಲು, ಪಲ್ಲು ಅಂತೂ ಫುಲ್ಲು ಶೈನಿಂಗ್ ಉಡಿತಾ ಇದೆ, ಯಾಕಂದರೆ ಫುಲ್ಲು ಸ್ಟೋನ್ ವರ್ಕ್ ಇದೆ. ಜೊತೆಗೆ ಸೀರೆ ಪೂರ್ತಿ ಫುಲ್ ಹೀಗೆ ಬೂಟಾನೆ, ಸ್ಯಾರಿ ಪೂರ್ತಿ ಹೀಗೆ ಇದೆ ಫ್ರೆಂಡ್ಸ್. ಬೇರೆ ಏನು ವ್ಯತ್ಯಾಸ ಇಲ್ಲ ನಿಮಗೆ ತೋರಿಸೋವಂಥದ್ದು, ಫುಲ್ ಸೀರೆ ಹಾಗೆ ಇರೋದು. ಇದು ಬಂದು ಫುಲ್ ಪಲ್ಲು. ಈಗ ಎಂಗೇಜ್ಮೆಂಟ್ ಆಯಿತು, ರಿಸೆಪ್ಷನ್ ಸೀರೆ ಆಯಿತು, ಈಗ ನೆಕ್ಸ್ಟ್ ಸ್ಯಾರಿ ಬಂದು ದಾರೆ ಸೀರೆ. ಇದು ಕೂಡ ಆಲ್ಮೋಸ್ಟ್ ಗೋಲ್ಡ್ ಕಾಂಬಿನೇಷನ್ಸಲ್ಲಿ ಇರೋವಂಥದ್ದು. ನಮ್ಮನ್ನೆಲ್ಲ ಮದುವೆಗೆ ವೈಟೇ ಉಡಬೇಕು ಕ್ರೀಮೇ ಉಡಬೇಕು ಅನ್ನೋ ಥರ ಏನಿಲ್ಲ, ಒಟ್ಟಿನಲ್ಲಿ ಗ್ರೀನ್ ಇರಬೇಕು. ನೀವು ಯಾವುದೇ ಸೀರೆ ಉಟ್ಟರು ಗ್ರೀನ್ ಇರಬೇಕು ಅಂತ ಹೇಳ್ತಾರೆ.
ಅದಕ್ಕೆ ಸ್ವಲ್ಪ ನಾನು ಮದ್ವೆಯಲ್ಲಿ ತಗೊಂಡಿದ್ದಂತಹ ಸೀರೆ, ಇದು ಗೋಲ್ಡ್ ವಿತ್ ಗ್ರೀನ್ ಕಲರ್ ಅಂತ ಹೇಳ್ಬೋದು. ದಾರೆ ಸೀರೆಯಲ್ಲಿ ಫ್ರೆಂಡ್ಸ್ ಆಲ್ಮೋಸ್ಟ್ ತಾಯಿ ಮನೆ ಸೀರೆನೇ ಉಡಿಸುವಂಥದ್ದು. ಇದು ದಾರೆಲಿ ಅಮ್ಮ ಕೊಡಿಸಿದಂಥ ಸೀರೆ ಇದು. ಇದು ದಾರೆ ಸೀರೆ, ಫುಲ್ ಗೋಲ್ಡ್ ಇದೆ, ಗೋಲ್ಡ್ ಕಲರು, ಸಾರಿ ಗೋಲ್ಡ್ ಇದೆ, ಗೋಲ್ಡ್ ಇದೆ, ಗೋಲ್ಡ್ ಕಲರ್ ಗ್ರೀನ್ ಬಾರ್ಡರ್, ಹಾಗೆ ಸೆರಗು ಅಷ್ಟೇ ಪೂರ್ತಿ ಗ್ರೀನ್ ಕಲರು. ಈ ರೀತಿ ಬ್ಲೌಸು ಅಷ್ಟೇ ಗ್ರೀನ್ ಕಲರ್ ಎಲ್ಲ. ಇದೆಲ್ಲ ಉಟ್ಕೊಂಡ್ರೆ ವೇರ್ ಮಾಡಿದ್ರೆ ಅದರದ್ದು ಲುಕ್ಕು ಗೊತ್ತಾಗೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ದಾರೆ ಸೀರೆ. ಓಕೆ ಫ್ರೆಂಡ್ಸ್, ಫೈನಲಿ ಎಲ್ಲ ಸೀರೆ ನೋಡಿದ್ರಿ, ಈಗ ಲಾಸ್ಟ್ ಸೀರೆ. ನನ್ನ ಲಾಸ್ಟ್ ಸೀರೆ ಅಂದರೆ ಬೀಗರ ಊಟದ ಸೀರೆ, ಬ್ಲೂ ವಿತ್ ಗ್ರೀನ್ ಕಲರ್ ಕಾಂಬಿನೇಷನ್ಸು. ಇದು ಕೂಡ ಫುಲ್ ಸೀರೆ, ಈ ಥರ ಸ್ಟೋನ್ ವರ್ಕ್ ಇರುವಂಥದ್ದು ನೋಡಿ ಹೇಗಿದೆ, ಫುಲ್ ಸ್ಟೋನ್ ವರ್ಕೇ ಇದ್ದಾವೆ. ಅಂದರೆ ಪೂರ್ತಿ ಸೀರೆ ಇದೇ ರೀತಿ ಬೂಟ ಬೂಟನೇ ಇದೆ ಫ್ರೆಂಡ್ಸ್, ಪೂರ್ತಿ ಸೀರೆ ಹೀಗೆ ಇದೆ. ಎಲ್ಲ ನನ್ನ ಸಿಲ್ಕ್ ಸ್ಯಾರೀಸ್ ಯಾವ ರೀತಿ ಇದೆ, ಹೇಗೆಲ್ಲ ಇದ್ವು ಅಂತ, ಈ ಎಲ್ಲ ಸೀರೆಗಳು ನನ್ನ ನೆನಪಿನ ಸೀರೆಗಳು ಅಂತ ಹೇಳ್ಬೋದು. ಆಲ್ಮೋಸ್ಟು ನನ್ನ ಮದುವೆ ಸೀರೆ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೊಗೊಂಡಿರೋಂಥ ಸೀರೆ, ಕೆಲವೊಂದು ಕೈಮಗದಿಂದ ತೊಗೊಂಡಿರೋಂಥ ಸೀರೆ, ಈ ಥರ ಕೆಲವೊಂದು ನೆನಪಿರುವಂತಹ ಸೀರೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಸೀರೆಗಳನ್ನು ತೋರಿಸ್ಬೇಕು ಅಂದರೆ ಒಂದಿನ ಪೂರ್ತಿ ಕೂತ್ಕೊಂಡು ತೋರಿಸ್ಬೇಕಾಗತ್ತೆ, ಬಟ್ ನನ್ನ ನೆನಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಸೀರೆಗಳನ್ನು ತೋರಿಸಿದಂಥದ್ದು. ಆಲ್ಮೋಸ್ಟ್ ಇದರಲ್ಲಿ ನನ್ನ ಮದುವೆ ಸೀರೆನೇ ಜಾಸ್ತಿ ಇದ್ವು ಅಂತ ಹೇಳ್ಬೋದು. ಕೆಲವೊಂದು ಸಣ್ಣ ಪುಟ್ಟ ಕಾಟನ್ ಸಿಲ್ಕು, ಸಿಲ್ಕ್ ಸ್ಯಾರೀಸು ಈ ಥರ ಇರುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಕೇಳ್ತಾ ಇದ್ರಿ, ಯಾರಿಗೆಲ್ಲ ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿ. ಜೊತೆಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ. ಇಷ್ಟು ಸೀರೆಗಳಲ್ಲಿ ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಸೀರೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಮಿಸ್ ಮಾಡಿದೆ, ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.